ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಜಾರಿಗೊಳಿಸಿದ ಅನ್ನಭಾಗ್ಯ, ಕ್ಷೀರಭಾಗ್ಯ, ಕ್ಷೀರಧಾರೆ, ವಿದ್ಯಾಸಿರಿ, ಇಂದಿರಾ ಕ್ಯಾಂಟೀನ್ನಂಥ ಅತ್ಯುತ್ತಮ ಯೋಜನೆಗಳು ದೇಶದಲ್ಲೇ ಎಲ್ಲೂ ಇಲ್ಲ ಅಂತ ವಿಜಯನಗರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಎಂ ಕೃಷ್ಣಪ್ಪ ಹೇಳಿದ್ದಾರೆ. ಅಲ್ಲದೆ ಈ ಬಾರಿ ಕ್ಷೇತ್ರದಲ್ಲಿ ತಾವು ಗೆಲುವು ಸಾಧಿಸುವುದು ನಿಶ್ಚಿತ ಅಂತ ತಿಳಿಸಿದ್ದಾರೆ. ವಸತಿ ಸಚಿವ ಹಾಗೂ ವಿಜಯನಗರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಎಂ ಕೃಷ್ಣಪ್ಪ ತಮ್ಮ ಕ್ಷೇತ್ರದ ಹಲವು ಕಡೆ ಪಾದಯಾತ್ರೆ ನಡೆಸಿ ಮತಯಾಚನೆ ಮಾಡಿದರು. ಪಕ್ಷದ ಕಾರ್ಯಕರ್ತರು ಹಾಗೂ ಮುಖಂಡರ ಜೊತೆಗೂಡಿ ಕೆಪಿ ಅಗ್ರಹಾರ ವಾರ್ಡ್ನಲ್ಲಿ ಪಾದಯಾತ್ರೆ ನಡೆಸಿದ ಅವರು, ಕ್ಷೇತ್ರದ ಜನತೆಗೆ ಅಗತ್ಯವಾದ ಸೌಲಭ್ಯಗಳನ್ನು ಒದಗಿಸಿದ್ದೇನೆ ಅಂತ ಹೇಳಿದರು. ಅಲ್ಲದೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಜಾರಿಗೊಳಿಸಿದ ಅನ್ನಭಾಗ್ಯ, ಕ್ಷೀರಭಾಗ್ಯ, ಕ್ಷೀರಧಾರೆ, ವಿದ್ಯಾಸಿರಿ, ಇಂದಿರಾ ಕ್ಯಾಂಟೀನ್ನಂತಹ ಅತ್ಯುತ್ತಮ ಯೋಜನೆಗಳು ದೇಶದಲ್ಲಿ ಎಲ್ಲೂ ಇಲ್ಲ ಅಂತ ತಿಳಿಸಿದರು. ಇನ್ನು 5 ವರ್ಷಗಳಲ್ಲಿ 15 ಲಕ್ಷ ಮನೆ ನಿರ್ಮಿಸಿ ನುಡಿದಂತೆ ನಡೆದಿದ್ದೇವೆ. 1 ವರ್ಷದಲ್ಲಿ ಬಸವ ವಸತಿ, ಅಂಬೇಡ್ಕರ್ ವಸತಿ, ದೇವರಾಜ ಅರಸು ವಸತಿ ಯೋಜನೆಯಡಿ 6 ಲಕ್ಷ ಮನೆ ನಿರ್ಮಿಸಿದ್ದೇವೆ. 5 ವರ್ಷಗಳಲ್ಲಿ 15 ಲಕ್ಷ ಮನೆಯನ್ನು ನಿರ್ಮಿಸಿ ರಾಜೀವ್ ಗಾಂಧಿ ಹೌಸಿಂಗ್ ನಿಗಮದ ವತಿಯಿಂದ 40,000 ನಿವೇಶನ ಬಡವರಿಗೆ ಹಂಚಿದ್ದೇವೆ ಅಂತ ಹೇಳಿದರು. ಜನರ ಪ್ರತಿಕ್ರಿಯೆ, ನೀವು ಜೊತೆಲಿ ಬಂದಿದ್ದೀರಲ್ಲ, ನೋಡಿದ್ದೀರಾ, ಎಲ್ಲ ಕಡೆ ಸಂತೋಷವಾಗಿ ಬರ್ಮಾಡ್ಕೊಂಡಿದ್ದಾರೆ, ಎಲ್ಲೋ ಅಸಡ್ಡೆ ಆಗಲಿ ಏನು ಬೇಜಾರಿಲ್ಲದೆ ನಡ್ಕೊಂಡಿದ್ದಾರೆ. ಸಾಮಾನ್ಯವಾಗಿ ಅವ್ರಿಗೆ ಏನು ಮೂಲಭೂತ ಸೌಕರ್ಯಗಳು ಒದಗಿಸ್ಬೇಕು, ನೀರು, ಲೈಟು, ಕುಡಿಯೋ ನೀರಿನ ಘಟಕಗಳು, ಈ ರೀತಿ ಅನೇಕ ಕಾರ್ಯಕ್ರಮಗಳನ್ನ ನಾವು ಮಾಡಿಕೊಟ್ಟಿದ್ದೀವಿ. ಜೊತೆಯಲ್ಲಿ ಅವ್ರ ಕಷ್ಟ ಸುಖಗಳಲ್ಲೆಲ್ಲ ಭಾಗಿಯಾಗಿದ್ದೀವಿ. ಸ್ಕೂಲು, ಕಾಲೇಜು, ಮತ್ತಿತರ ಫೀಸು ಅದು ಇದು ವಗೈರೆನಲ್ಲಿ ಸರ್ಕಾರಿ ಸವಲತ್ತುಗಳು ಉಪಯೋಗಿಸ್ತಾ ಇದ್ದಾರೆ. ಅನ್ನ ಭಾಗ್ಯದಿಂದ ಹಿಡಿದು ವಸತಿ ಭಾಗ್ಯದವರೆಗೂ ನಮ್ಮ ಕ್ಷೇತ್ರಕ್ಕೆ ಹೆಚ್ಚಿನ ರೀತಿಯಲ್ಲಿ ಸಹಾಯ ಆಗಿದೆ. ಅದರಿಂದ ಎಲ್ಲ ಜನ ವಿಶ್ವಾಸವಾಗಿ ಪ್ರೀತಿಯಾಗಿದ್ದಾರೆ. ಮತ್ತು ನಮ್ಮ ಕ್ಷೇತ್ರದಲ್ಲಿ ಯಾವುದೇ ರೌಡಿಗಳ ಕಾಟ ಇಲ್ಲದೆ, ತೊಂದರೆ ತಪತ್ರೆಗಳಿಲ್ಲದೆ ಜನ ವಾಸ ಮಾಡ್ತಾಯಿದ್ದಾರೆ. ಅದರಿಂದ ನೆಮ್ಮದಿ ಶಾಂತಿಯಾಗಿರ್ತಕ್ಕಂಥ ವಿಜಯನಗರನ ಇದೇ ರೀತಿ ಕಂಟಿನ್ಯೂ ಮಾಡಬೇಕು. ಗೋವಿಂದರಾಜನಗರ ನೆಮ್ಮದಿ ಶಾಂತಿಯಾಗಿದೆ, ಅದನ್ನು ಅದೇ ರೀತಿ ಕಂಟಿನ್ಯೂ ಮಾಡಬೇಕು ಅಂತ ಇಲ್ಲಿಯವರು ಅಲ್ಲಿದ್ದಾರೆ, ಅಲ್ಲಿಯವರು ಇಲ್ಲಿದ್ದಾರೆ. ಅದೇ ರೀತಿ ಜನಗಳು ಆಸೆ ಪಡ್ತಾ ಇದ್ದಾರೆ. ಏಕೆಂದರೆ ಗೋವಿಂದರಾಜನಗರ ವಿಜಯನಗರದಲ್ಲಿ ಕಳೆದ 10 ವರ್ಷಗಳಿಂದ ಯಾವತ್ತೂ ಶಾಂತಿ ನೆಮ್ಮದಿಯಾಗಿ ಜನ ಬಾಳ್ವೆ ಮಾಡ್ತಾಯಿದ್ದಾರೆ. ಕೋಮು ಗಲಭೆ ಆಗಲಿ, ಭಾಷಾ ಗಲಭೆ ಆಗಲಿ, ಜಾತಿ ಗಲಭೆ ಆಗಲಿ ಇಲ್ಲದೆ ವಿಶ್ವಾಸದಿಂದ ಪರಸ್ಪರ ಜೀವನ ಮಾಡ್ತಾಯಿರ್ತಕ್ಕಂಥ ಕ್ಷೇತ್ರ ಜನತೆ ಶಾಂತಿ ನೆಮ್ಮದಿಯನ್ನು ಬಯಸಿದ್ದಾರೆ. ಅದನ್ನು ಕೊಡೋದಕ್ಕೆ ನಾನು ಸರ್ವ ಪ್ರಯತ್ನ ಮಾಡಿದ್ದೀನಿ. ಮುಂದೆ ಇನ್ನೂ ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಂಡಿದ್ದೀನಿ. ಇದೇ ವೇಳೆ ಅವರು ಕೊಳಗೇರಿ ವಾಸಿಗಳು ಆಶ್ರಯ ಹಾಗೂ ಬಾಂಬೆ ಯೋಜನೆಯಡಿ ಮನೆ ನಿರ್ಮಾಣಕ್ಕೆ ಮಾಡಿದ್ದ 2,478 ಕೋಟಿ ರೂಪಾಯಿ ಮನ್ನಾ ಮಾಡಲಾಗಿದೆ. ವಿಜಯನಗರ ಕ್ಷೇತ್ರದಲ್ಲಿಯೂ ರಾಜ್ಯ ಸರ್ಕಾರ ಎಲ್ಲ ಯೋಜನೆಗಳನ್ನು ಸಮರ್ಪಕವಾಗಿ ಜಾರಿಗೊಳಿಸಿ ಸಾವಿರಾರು ಫಲಾನುಭವಿಗಳಿಗೆ ಅನುಕೂಲ ಕಲ್ಪಿಸಲಾಗಿದೆ ಅಂತ ತಿಳಿಸಿದರು. ಶಾಸಕನಾಗಿ ಜನಪರ ಕಾರ್ಯಗಳನ್ನು ಕೈಗೊಂಡಿದ್ದು ಮತ್ತೊಮ್ಮೆ ಆಶೀರ್ವಾದ ಮಾಡುವಂತೆ ಮನವಿ ಮಾಡಿದರು. ವಸತಿ ಸಚಿವರಾಗಿ ಕ್ಷೇತ್ರಗಳಲ್ಲಿ ಮನೆಗಳ ನಿರ್ಮಾಣ, ಕೊಳಗೇರಿ ನಿವಾಸಿಗಳಿಗೆ ಹಕ್ಕುಪತ್ರ ವಿತರಣೆ, ಪ್ರತಿ ವಾರ್ಡ್ನಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ನಿರ್ಮಾಣ ಮಾಡಲಾಗಿದೆ. ಅಲ್ಲದೆ 34,464 ಕುಟುಂಬಗಳಿಗೆ ಬಿಪಿಎಲ್ ಪಡಿತರ ಚೀಟಿ ಸೇರಿ ಸರ್ಕಾರದ ಸವಲತ್ತನ್ನು ಕಲ್ಪಿಸಲಾಗಿದೆ. ಬಡ ಕುಟುಂಬಗಳಿಗೆ ಅಗತ್ಯವಾದಂತಹ ಸವಲತ್ತು ನೀಡಲಾಗಿದೆ ಎಂದು ತಿಳಿಸಿದರು. ಕ್ಷೇತ್ರದಲ್ಲಿ ಭದ್ರತೆ ಹಾಗೂ ಸುರಕ್ಷತೆಗಾಗಿ 400 ಕಡೆ ಸಿಸಿಟಿವಿ ಅಳವಡಿಕೆ ಮಾಡಲಾಗಿದೆ. ಅಪರಾಧ ಪ್ರಕರಣಗಳನ್ನು ತಡೆಗಟ್ಟುವಲ್ಲಿ ಇದು ಸಹಕಾರಿಯಾಗಲಿದೆ ಅಂತ ಹೇಳಿದರು. ಇದಲ್ಲದೆ ಬೆಳಿಗ್ಗೆ ಮತಯಾಚನೆ ಮಾಡುತ್ತಿದ್ದು, ಸಂಜೆ ರೋಡ್ ಶೋ ನಡೆಸುತ್ತೇನೆ. ಹೋದ ಕಡೆಯಲ್ಲೆಲ್ಲ ಉತ್ತಮ ಬೆಂಬಲ ವ್ಯಕ್ತವಾಗ್ತಾ ಇದ್ದು, ಈ ಬಾರಿ ಕ್ಷೇತ್ರದಲ್ಲಿ ತಾವು ಗೆಲುವು ಸಾಧಿಸುವುದು ನಿಶ್ಚಿತ ಅಂತ ಹೇಳಿದರು. ಕಾಮಗಾರಿ 334,464 ಕುಟುಂಬಗಳಿಗೆ ಬಿಪಿಎಲ್ ಪಡಿತರ ಚೀಟಿ ವಿತರಣೆ, ಕೊಳಗೇರಿ ನಿವಾಸಿಗಳಿಗೆ ಹತ್ತು ಪತ್ರ ವಿತರಣೆ, ಮನೆಗಳ ನಿರ್ಮಾಣ, ರಾಷ್ಟ್ರಗಳ ನಿರ್ಮಾಣ, ಬೀದಿ ದೀಪದ ಬೀದಿ ಬದಿಯ ವ್ಯಾಪಾರಿಗಳ ಹಾಗೂ ಸಾರ್ವಜನಿಕ ಅನುಕೂಲಕ್ಕಾಗಿ ಸಂಪೂರ್ಣ ಹವಾನಿಯಂತ್ರಿತ ಮತ್ತು ಸುಸಜ್ಜಿತ ಮಳಿಗೆಗಳುಳ್ಳ ಕೆಳಹಂತಿಯ ನಿರ್ಮಾಣ
ಕ್ಷೇತ್ರದ ಅಭಿವೃದ್ಧಿ ಅಧಿಕಾರ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡಿಕೊಟ್ಟಿದ್ದೀವಿ, ಎಲ್ಲ ಕುಂದು ಕೊರತೆಗಳನ್ನ ನೀಗಿಸಿದ್ದೀವಿ. ಅದರಿಂದ ಕೃಷ್ಣಪ್ಪನವ್ರಿಗೆ ವೋಟ್ ಕೊಡಬೇಕು ಅಂತ ಗಜೇಂದ್ರ ನಗರ ಎಂಪಿ ಗಜೇಂದ್ರ ನಗರದ ಶೆಟ್ಟರು ಮಾತಾಡಿದ್ದಾರೆ. ದಯಮಾಡಿ ಎಲ್ಲ 12ನೇ ತಾರೀಕು ಪ್ರೀತಿ ವಿಶ್ವಾಸದಿಂದ ಹೋಗಿ ವೋಟ್ ಮಾಡಿ. ಇಲ್ಲಿಯ ಜನಗಳಿಗೆ ರೌಡಿಗಳ ಕಾಟ ಇಲ್ಲದೆ, ಪೊಲೀಸ್ನವರ ಕೇಸ್ಗಳಿಲ್ಲದೆ, ಯಾವುದೇ ರೀತಿಯಾದಂಥ ಪುಡಾರಿಗಳ ಕಾಟ ಇಲ್ಲದೆ ನೆಮ್ಮದಿಯಾಗಿ ನೀವೆಲ್ಲ ಕೆಲಸ ಕಾರ್ಯಗಳನ್ನ ಮಾಡಿಕೊಂಡು ನೀವೆಲ್ಲ ನೆಮ್ಮದಿ ಶಾಂತಿಯಿಂದ ಇರೋದಕ್ಕೆ ಮಾಡಿದ್ದೀವಿ. ಅದ್ರ ಜೊತೆಯಲ್ಲಿ ಬಡಾವಣೆಗೆ ಅನೇಕ ಈ ಶೀಟ್ ಮನೆಗಳನ್ನೆಲ್ಲ ಮೋಲ್ಡ್ ಮನೆ ಮಾಡೋದಕ್ಕೆ ಸ್ಯಾಂಕ್ಷನ್ಸ್ ಮಾಡಿಕೊಂಡಿದ್ದೀವಿ, 100 ಮನೆಗಳನ್ನ ಇಲ್ಲಿ ಈ ಬಡಾವಣೆಯಲ್ಲಿ. ಮತ್ತು ನಿಮಗೆಲ್ಲ ಗೊತ್ತಿದ್ದಂತೆ ಅನ್ನಭಾಗ್ಯ ಸ್ಕೀಮ್ ಬಂದು ಎಲ್ಲ ಬಡವರ ಹಸಿವು ಮುಕ್ತ ಕರ್ನಾಟಕವನ್ನು ಮಾಡಿದ್ದೀವಿ. ಇದರ ಕ್ಯಾಂಟೀನ್ ಮಾಡಿಕೊಂಡಿದ್ದೀವಿ, ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಮಾಡಿಕೊಂಡಿದ್ದೀವಿ, ಈ ಬಡಾವಣೆ ಬೆಂಗಳೂರು ಒಂದು ಮಾಡಿಕೊಂಡಿದ್ದೀವಿ. ಇನ್ನೇನು ಮಾಡ್ಕೊಳ್ಬೇಕಿಲ್ಲಿ ಯಾವುದು ಬಯಸ. ಮಂಜುನಾಥ್, ಜನತಾ ಟಿವಿ, ಬೆಂಗಳೂರು.